ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಇವತ್ತು ನನ್ನ ತಮ್ಮಂದು ಉಪನಯನ ಇದೆ. ಸೊ ನಾವೀಗ ಹಾಲಿಗೆ ರೀಚ್ ಆಗಿದ್ದೀವಿ. ಈಗ ಟೈಮ್ 6 ಗಂಟೆ. ಎಲ್ಲರೂ ರೆಡಿಯಾಗಿ ಬಂದಿದ್ದಾರೆ, ನಾನು ಇನ್ನೂ ರೆಡಿಯಾಗಿಲ್ಲ. ನಾವು ಇಷ್ಟಾದರೂ ರೆಡಿ ಹಾಕೊಂಡು ಬಂದಿದ್ದೀವಿ. ಇಲ್ಲಿ ನನ್ನ ಮಗ ನೋಡಿ ಚಡ್ಡಿಯಲ್ಲಿ ಬಂದಿದ್ದಾನೆ. ಮಾಮನ ಉಪನಯನಕ್ಕೆ ಚಡ್ಡಿಯಲ್ಲಿ ಬಂದಿದ್ದಾನೆ. ಇವನು ಎಲ್ಲಿಗೂ ಬರೋದಿಲ್ಲ ನಮ್ಮ ಜೊತೆ ಎಲ್ಲ. ಈಗ ಕಾರಲ್ಲಿ ಅವನಿಗೆ ಉಪನಯನ ಮಿಸ್ ಆಗ್ತದೆ. ನನಗೆ ಉಪನಯನ ಉಂಟು, ಉಪನಯನ ಉಂಟು, ನಾನು ಬರೋದಿಲ್ಲ ಅಂತ ಕೂಗ್ತಾನೆ. ಅದು ಉಪನಯನ ನಾನು ರೆಡಿ ಆಗ್ಬೇಕು. ನಾನು ಎಲ್ಲಿ ಹೋಗಿ ರೆಡಿ ಆಗ್ತೀನಿ, ಯಾವ ರೀತಿ ರೆಡಿ ಆಗ್ತೀನಿ ಅಂತ ಮುಂದೆ ನೋಡೋಣ. ನೋಡಿ ಗಂಡು, ಇವತ್ತಿನ ಮದುವೆ ಗಂಡು. ಯಾರು ಹುಡುಗಿ? ಯಾರು ನಾಚಿಕೆ ಆಗ್ತದೆ ಹುಡುಗಿ ಯಾರು ಅಂತ ಕೇಳೋ. ನೋಡಿ ನನ್ನ ಮುದ್ದಿನ ತಮ್ಮ, ಒಂದೇ ತಮ್ಮ ಇರುದು ನನ್ಗೆ. ಇವನು ಇವತ್ತವನ ಮದುವೆ, ಹುಡುಗಿ ಹುಡುಗಿ ಇಲ್ಲದೆ ಮದುವೆ ಆಗ್ತಿದ್ದಾನೆ. ಹುಡುಗಿ ಕೊಟ್ರೆ ಆಗ್ತಿತ್ತೇನೋ. ಹೋಮ್ವರ್ಕ್ ಮಾಡ್ಲಿಕ್ಕೆ ಆದ್ರೆ ಆಗ್ತಿತ್ತು. ಎಲ್ರು ಅದಕ್ಕೆ ಆಗುದಲ್ಲ ಹೋಮ್ವರ್ಕ್ ಮಾಡಿಸ್ಲಿಕ್ಕೆ. ಇವನ್ಗೆ ಶಾಲೆದ ಕೆಲ್ಸ, ಮನೆದು ಕೆಲ್ಸ ಇಲ್ಲ. ಅಲ್ಲ, ಎಲ್ಲ ಮದುವೆ ಆದ್ಮೇಲೆ ಅದೇ ಅಲ್ಲ ಮನೆ ಕೆಲ್ಸ ಮಾಡಿಸ್ಲಿಕ್ಕೆ ಅಂತಾನೆ. ಮತ್ತೆ ನಾನೀಗ ರೆಡಿಯಾಗ್ಲಿಕ್ಕೆ ಬಂದಿರೋದು ಸ್ಟೈಲ್ ವೇವ್ ಅಂತ, ಬಿಸ್ರುಡಲ್ಲಿ ಬಸ್ ಸ್ಟ್ಯಾಂಡ್ ಪಕ್ಕನೇ ಇದೆ. ನಮ್ಮ ಹಾಲ್ ಕೂಡ ಇಲ್ಲೇ ಹತ್ರದಲ್ಲಿ. ಸೊ ನನಗೆ ತುಂಬಾ ಈಸಿ ಆಯಿತು ಇಲ್ಲಿಗೆ ಬರೋದಕ್ಕೆ. ಇವರು ನನ್ನ ಫ್ರೆಂಡು ಪ್ರತೀಕ್ಷಾ ಅಂತ ಹಾಗೂ ದೀಕ್ಷಾ ಅಂತ, ಇಬ್ಬರು ಅಕ್ಕ ತಂಗಿ ಸೇರಿ ಇಲ್ಲಿ ನಮಗೆ ನಮ್ಮನ್ನು ಚೇಂಜ್ ಮಾಡ್ತಾರೆ, ನಮ್ಮ ಬ್ಯೂಟಿನ ಜಾಸ್ತಿ ಮಾಡ್ತಾರೆ. ನೋಡ್ಬೋದು ನಾನೀಗ ಯಾವ ಥರ ಕಾಣ್ತೇನೆ ಕಂಪೇರಿಯಾಗಿ ಅಂತ. ಆಫ್ಟರ್ ಮೇಕಪ್ ನಾನು ಯಾವ ಥರ ಕಾಣ್ತೇನೆ, ನನ್ನ ಯಾವ ಥರ ಚೇಂಜ್ ಮಾಡ್ತಾರೆ ಅಂತ ನೀವು ನೋಡ್ಬೋದು. ಬನ್ನಿ ಒಳಗಡೆ ಹೋಗಿ ನೋಡೋಣ ಯಾವ ರೀತಿ ಇದೆ ಅಂತ. ಇವರೇ ಪ್ರತೀಕ್ಷಾ ಅಂತ, ಇನ್ನೊಬ್ರು ಇದ್ದಾರೆ ದೀಕ್ಷಾ ಅಂತ. ನಾವು ತುಂಬ ಬೇಗ ಬಂದ್ವಿ ಅಲ್ಲ. ಈಗ A few hours later. ಸಂಬಂಧಪಟ್ಟಂತಹ ದೇವರ ಅನುಗ್ರಹ ಎನ್ನುವಂಥದ್ದು ಬೇಕು. ಅವರ ಅನುಗ್ರಹ ಇದ್ದಂತಹ ಸಂದರ್ಭದಲ್ಲಿ ನಡೆಸುವಂತಹ ಕರ್ಮಾಂಗಗಳು ನಿರ್ವಿಘ್ನವಾಗಿ ಪರಿಸಮಾಪ್ತಿ ಕಂಡುಕೊಳ್ಳುವುದರ ಜೊತೆಗೆ ಇವತ್ತಿನ ದಿವಸ ಅಂದರೆ 3/5/2024 ಶುಕ್ರವಾರ ದಿವಾಘಂಟೆ 10:10 ಒದಗುವಂತಹ ಮಿಥುನ ಲಗ್ನ ಸುಮುಹೂರ್ತದಲ್ಲಿ ನಿಮ್ಮ ಸುಪುತ್ರನಾಗಿರುವಂತಹ ಪ್ರಣೀತ್ ಇವರಿಗೆ ಉಪನಯನ ಸಂಸ್ಕಾರ ಮಾಡುವುದಾಗಿ ಸಂಕಲ್ಪ ಇಟ್ಟುಕೊಂಡಿರುವಂತಹದ್ದು. ಪ್ರಾರ್ಥನಾ ಸಮರ್ಪಯಾಮಿ. ನಮಸ್ತೆ. ಉಪನಯನ ಶಾಸ್ತ್ರ ಇನ್ನೂ ಇದೆ, ಅದಕ್ಕಿಂತ ಮುಂಚೆ ನಿಮ್ಗೊಂದು ವಿಷಯ ಹೇಳೋಣ ಅಂತ ನಾನು ಬಂದಿದ್ದೀನಿ. ನನಗೆ ಸಿಟಿಗಿಂತ ಊರಲ್ಲಿರೋದಂದರೆ ತುಂಬಾ ಇಷ್ಟ. ಯಾಕಂದರೆ ಇಲ್ಲಿ ತೋಟ, ಗುಡ್ಡ, ಗದ್ದೆ, ಇಲ್ಲಿರೋ ಹಸಿರು ಎಲ್ಲ ನನಗೆ ತುಂಬಾ ಇಷ್ಟ. ಇದನ್ನೆಲ್ಲ ಯಾಕೆ ಹೇಳ್ತಿದ್ದೀನಿ ಗೊತ್ತಾ? ಯಾಕಂದರೆ ನಾನು ಯೂಸ್ ಮಾಡ್ತಿರೋ ಪ್ರಾಡಕ್ಟ್ ಮಾಮಾರ್ಥ್ ಅವರ ಇಂಟು ದ ವ್ಯಾಲ್ಯೂ ಪರ್ಫ್ಯೂಮ್. ಇದು ನೇಚರಲ್ ಇರೋ ಥರ ಫೀಲ್ ಕೊಡುತ್ತೆ, ಹಾಗೆಯೇ ತುಂಬ ಲಾಂಗ್ ಲಾಸ್ಟಿಂಗ್ ಕೂಡ ಆಗಿದೆ. ಹಾಗೆಯೇ ಇದನ್ನು ಡೈರೆಕ್ಟ್ ಸ್ಕಿನ್ನಿಗೆ ಕೂಡ ಅಪ್ಲೈ ಮಾಡ್ಬೋದು, ಡರ್ಮಟಾಲಜಿಸ್ಟ್ ಟೆಸ್ಟ್ ಕೂಡ ಆಗಿದೆ. ತುಂಬ ಹೂಗಳ ಮಧ್ಯೆ ಕೂತು ಸಿಗುವಂಥ ನೆಮ್ಮದಿ ಈ ಪರ್ಫ್ಯೂಮಲ್ಲಿ ಸಿಗುತ್ತೆ. ಸಂಜೆ ತನಕನೂ ಮೈಂಡ್ ಫ್ರೆಶ್ ಆಗೇ ಇರುತ್ತೆ. ಅದ್ರ ಜೊತೆಗೇನೆ ಇನ್ನೊಂದು ಪ್ರಾಡಕ್ಟ್ ಇದೆ, ಇಂಟು ದ ಸನ್ಸೆಟ್ ಅಂತ. ಇದರ ಪ್ಯಾಕಿಂಗ್ ಕೂಡ ತುಂಬಾ ಕ್ಯೂಟ್ ಆಗಿದೆ, ನೋಡ್ಬೋದು. ಆ್ಯಕ್ಚುಲಿ ಇದು ತುಂಬ ಚೆನ್ನಾಗಿದೆ,
ಇದಕ್ಕಿಂತನೂ ಇದು ತುಂಬ ಇಷ್ಟ ಆಯಿತು. ಇದೆಲ್ಲೆಲ್ಲಿ ಸಿಗುತ್ತೆ ಅಂದರೆ ಆನ್ಲೈನ್ ಶಾಪಿಂಗ್, ಅಮೆಝಾನ್, ಫ್ಲಿಪ್ಕಾರ್ಟ್, ನಾಯ್ಕಾ, ಹಾಗೆಯೇ ಹತ್ತಿರದ ಮಾಮರ್ತ್ ಸ್ಟೋರ್, ಎಲ್ಲ ಸ್ಟೋರ್ಗಳಲ್ಲೂ ಇದು ಅವೈಲೇಬಲ್ ಇದೆ. ಇವರ ವಿಶೇಷ ಏನು ಗೊತ್ತಾ, ಇವರ ಪ್ರಾಡಕ್ಟ್ನ ಯೂಸ್ ಮಾಡಿ ರಿವ್ಯೂಸ್ ಕೊಟ್ಟರೆ ಅದು ನೆಗೆಟಿವ್ ಆಗಿರ್ಬೋದು, ಪಾಸಿಟಿವ್ ಆಗಿರ್ಬೋದು, ಅದನ್ನು ಅಕ್ಸೆಪ್ಟ್ ಮಾಡಿಕೊಂಡು ಮುಂದಿನ ಪ್ರಾಡಕ್ಟಲ್ಲಿ ಅದನ್ನು ಅಳವಡಿಸ್ಕೊಳ್ತಾರೆ. ಹಾಗಾಗಿ ಮಾಮರ್ತ್ ಪ್ರಾಡಕ್ಟ್ ಮಾರ್ಕೆಟಲ್ಲಿ ನಂಬರ್ ಒನ್ ಸ್ಥಾನದಲ್ಲಿದೆ ಅಂತ ಹೇಳ್ಬೋದು. ನನ್ನ ಈ ಕೂಪನ್ ಕೋಡ್ನ ಯೂಸ್ ಮಾಡ್ಕೊಂಡು ಪರ್ಚೇಸ್ ಮಾಡಿದರೆ ನಿಮಗೆ ಡಿಸ್ಕೌಂಟ್ ಕೂಡ ಸಿಗುತ್ತೆ. ಯಾರೋ ನಾ ಯಾರೋ ಇವರೆಲ್ಲ ಯಾರೋ ಎಲ್ಲ ನಿಮ್ದೆ ಉಸ್ತುವಾರ. ಯಾರೋ ನಾ ಯಾರೋ ಇವರೆಲ್ಲ ಯಾರೋ. ನಿಮ್ಮ ಮಕ್ಕಳಿಗೆ ಎಷ್ಟು ಕೊಡ್ತೀರಿ? ನಿಮ್ಮ ಮಕ್ಕಳಿಗೆ ಎಷ್ಟು ಕೊಟ್ಟರೆ ತಗೊಂಡು ಹೋಗ್ತಾರೆ? ಉಪನಯನದಲ್ಲಿ ಆ ಕೆಲಸ ಈ ಕೆಲಸ ಅಂತ ಹೇಳಿ ಓಡಾಡೋದೇ ಆಯ್ತು ನಂದು. ಇವಳು ನೋಡಿ ಪ್ರಜ್ಞಾ, ಅವಳ ತಮ್ಮಂದು ಉಪನಯನ, ಬಟ್ ಅವಳು ಇಲ್ಲಿಲ್ಲ. ಅವಳು ಮೇಕಪ್ ಹಾಕಕ್ಕೆ ಗ್ಯಾರೇಜ್ಗೆ ಹೋಗಿದ್ದಾಳೆ. ಸೊ ನಾನೀಗ ಎಲ್ಲ ಉಸ್ತುವಾರಿ ಮುಗಿಸಿ ಅವಳನ್ನ ಕರ್ಕೊಂಡು ಹೋಗಕ್ಕೆ ಹೋಗ್ತಿದ್ದೇನೆ. ಉಪನಯನದಲ್ಲಿ ಎಲ್ಲರೂ ಕೇಳೋದೇ ಆಯ್ತು, ಪ್ರಜ್ಞೆಯಲ್ಲಿ ಕೆಲಸ ಮಾಡಲಿಕ್ಕೆ ಬಿಡೋದಿಲ್ಲ. ಇಲ್ಲಿ ಪಾರ್ಲರ್ಗೆ ಬಂದಿದ್ದೇನೆ, ನೋಡೋ ಯಾವ ಥರ ರೆಡಿ ಆಗಿದ್ದಾಳೆ ಅಂತ. ಇದೆ ನೋಡಿ ಪಾರ್ಲರ್, ಬೀಸ್ ರೋಡ್ ಪಕ್ಕನೇ ಇದೆ. ಸೂಪರ್. ಇಷ್ಟ ಆಯ್ತಾ ನಿಂಗೆ? ನನಗೆ ತುಂಬ ಇಷ್ಟ ಆಯ್ತು. ಹೇಗೆ ಕಾಣಿಸ್ತೇನೆ? ಬ್ಯೂಟಿ ಮಾಡಿ. ನಾನು ಇಷ್ಟು ಚೆಂದಾಗಿ ರೆಡಿ ಮಾಡಿಸಿದ ನಿಮಗೆ ತುಂಬ ಥ್ಯಾಂಕ್ಸ್. ಉಪನಯನ ಅಂತ ಹೇಳಿದರೆ ಅದೊಂದು ಸಂಸ್ಕಾರ ಅಂತ. ಒಟ್ಟು ನಮಗೆ 24 ಸಂಸ್ಕಾರಗಳಿತ್ತು ಅಂತ ಶಾಸ್ತ್ರ ಹೇಳುತ್ತದೆ. ಅದರಲ್ಲಿ ಕೆಲವೊಂದು ಸಂಸ್ಕಾರಗಳೆಲ್ಲ ಲೋಪ ಆಗಿ ಈಗ ಕೇವಲ 16 ಸಂಸ್ಕಾರಗಳು ಮಾತ್ರ ಉಳಿದಿರುವಂಥ. ಈ 16 ಸಂಸ್ಕಾರಗಳಲ್ಲಿ ಈ ಉಪನಯನ ಸಂಸ್ಕಾರವು ಕೂಡ ಅದು ಒಂದು ಅಂತ. ಹಾಗಾಗಿ ಬ್ರಾಹ್ಮಣನಾದವನಿಗೆ ಉಪನಯನ ಸಂಸ್ಕಾರ ಎನ್ನುವಂಥದ್ದು ಬಹಳ ಮುಖ್ಯವಾಗಿ ಅಗತ್ಯವಾಗಿ ಬೇಕಾಗಿರುವಂತಹ ಸಂಸ್ಕಾರ, ಅದು ಉಪನಯನ ಸಂಸ್ಕಾರ ಅಂತ. ನಾನು ಬಿಡಿಸಿದ ಮೆಹಂದಿ ತೋರಿಸು, ಮೆಹಂದಿ ಕೈ ತೋರಿಸು ನೋಡಿ. ನಾನು ಬಿಡಿಸಿದ್ದು ಮೆಹಂದಿ ಈಗ ಬಂದಿದೆ, ಚಂದ ಬಂದಿದೆ. ಇದು ವಾಚ್ ಪವರ್ ಅನ್ನೋ ಥರ, ಬ್ಯಾಟ್ರಿ ಇದೆಲ್ಲ ಪವರ್ ಸಿಂಬಲ್. ವಾಚ್ ಇದು ಪವರ್ ಸಿಂಬಲ್, ಇದು ಬ್ಯಾಟ್ರಿಗಳು ಅನ್ನೋ ಥರ ನನ್ನ ಕಲ್ಪನೆಯಲ್ಲಿ ಬರ್ತಾಯಿದ್ದು. ಜೀವನದಲ್ಲಿ ಫಸ್ಟ್ ಟೈಮ್ ಒಬ್ಬರು ನನಗೆ ಕೈ ಕೊಟ್ಟದ್ದು ಮದ್ರಂಗಿ ಬಿಡಿಸ್ಲಿಕ್ಕೆ. ಥ್ಯಾಂಕ್ ಯು ಬುಟ್ಟ, ಥ್ಯಾಂಕ್ ಯು. ಸೆಳೆಯಾಗ್ತದೆ ನನಗೆ, ಫೋಟೋಗ್ರಾಫರ್ಗಿಂತ ಜಾಸ್ತಿ ಈ ಫೋಟೋಗ್ರಾಫರ್ದೇ ಹಾವಳಿ ಜಾಸ್ತಿ. ಬಲಾಯುರ್ ವರ್ಚೋಭಿವೃದ್ಧಿ ದ್ವಾರ ಅಂತ ಅಂದರೆ ಅದಕ್ಕೆ ಚೂಡಾಕರ್ಮ ಅಂತ ಹೇಳ್ತಾರೆ. ಅದು ಒಂದು ಸಂಸ್ಕಾರ ಅಂತ. ಆ ಸಂಸ್ಕಾರವನ್ನು ಯಾವಾಗ ಮಾಡಬೇಕು ಕೇಳಿದರೆ 3 ಮಾಡಬೇಕು ಅಂತ ಹೇಳ್ತದೆ ಶಾಸ್ತ್ರ. ಆದರೆ ಇವಾಗ ನಾವೇನು ಮಾಡ್ತೇವೆ ಕೇಳಿದರೆ, ಈ ಚವಲವನ್ನು ನಾವೆಲ್ಲೋ ಕ್ಷೇತ್ರದಲ್ಲಿ ಮಾಡಿಬಿಡ್ತೇವೆ. ಆದರೆ ಸಂಸ್ಕಾರ ಎನ್ನುವಂಥದ್ದು ಲೋಪ ಆಯಿತು. ಹಾಗಾಗಿ ಆ ಲೋಪ ಆಗಿರುವಂಥ ಸಂಸ್ಕಾರ ಏನು ಕೇಳಿದರೆ ನಾವುಗಳು ಉಪನಯನ ಸಂಸ್ಕಾರದಲ್ಲಿ ಮಾಡುವಂಥದ್ದು. ಹಾಗಾಗಿ ಮೊದಲು ಕೂದಲು ಕತ್ತರಿಸುವಂತಹ ಒಂದು ಕ್ರಮ, ಅದನ್ನು ನಾವುಗಳು ಚೌಲ ಅಂತ ಹೇಳ್ತೇವೆ. ಆ ಸಂಸ್ಕಾರವನ್ನು ಮಾಡೋದ್ರಿಂದ ಆ ಮಗುವಿಗೆ ಬಲ, ಆಯಸ್ಸು, ವರ್ಚಸ್ಸು ಇದೆಲ್ಲವೂ ಕೂಡ ವೃದ್ಧಿಯಾಗ್ತದೆ ಅಂತ ಶಾಸ್ತ್ರ ಇದೆ.
ನಂಗೆ ಇದು ಯಾವ್ದ್ರಲ್ಲಿ ಟೆಲಿಕಾಸ್ಟ್ ಆಗ್ತದೆ ನೋಡ್ಬೇಕು. ನಿಮ್ಮ ಮಗಳು ಆಗಿಂದ ತೆಗೆದಿದ್ದಾಳೆ. ಈಗಾದ್ರೂ ಚಳಿ ಆಗ್ತದ? ಬಿಸಿ ನೀರು ಹಾಕ್ಬಾರ್ದು, ಶಾಸ್ತ್ರ ತಣ್ಣೀರು. ನೀ ಏರಿಯ ಪುಂಜಿ ಒಂದು ಈಗ ಅದನ್ನೆಲ್ಲ ವೀಡಿಯೋ ಮಾಡಬೇಡ. ಎಂಟನೇ ವರ್ಷದಲ್ಲಿ ಅವನಿಗೆ ಉಪನಯನ ಸಂಸ್ಕಾರ ಆಗಿ ಅವನು ಗುರುಕುಲಕ್ಕೆ ಹೋಗುವುದು ಅಂತ. ವೇದ ಮತ್ತು ವೇದಾಂಗಗಳನ್ನು ಅಧ್ಯಯನ ಮಾಡೋದಕ್ಕೋಸ್ಕರವಾಗಿ ಅವನು ಗುರುಕುಲಕ್ಕೆ ಹೋಗುವಂಥದ್ದು ಅಂತ. ಹಾಗಾಗಿ ತಾಯಿಯಾದವಳು ಏನು ಕೇಳಿದರೆ, ಅವನಿಗೆ ಗುರುಕುಲಕ್ಕೆ ಹೋಗುವಂತಹ ಪೂರ್ವದಲ್ಲಿ ತಾಯಿ ಊಟ ಮಾಡಿಸಿ ಗುರುಕುಲಕ್ಕೆ ಕಳಿಸುವಂಥದ್ದು. ಆಚಾರ್ಯ, ನೀವೆಂತಕ್ಕೆ ಬಂದ? ಜೀವನದಲ್ಲಿ ಮದುವೆ ಆಗುದಿಲ್ಲ ನನಗೆ, ಅದಕ್ಕೆ ಬ್ರಹ್ಮಚಾರಿಗಳಂತ ಕೂರಿಸು. ನೀನು ಮದುವೆ ಆಗ್ಬಾರ್ದು ಅಂತೇಳಿ ಬಂದು ಕೂತ್ಕೊಂಡದ್ದ ಅಥವಾ ದಕ್ಷಿಣೆ ಸಿಗ್ತದೆ ಅಂತ ಕೂತಲ್ಲ? ಅಮ್ಮನ ಹತ್ರ ಯಾವಾಗ ಕೈ ತುತ್ತು ತಿನ್ನಿಸಿದ ಲಾಸ್ಟ್? ಹೋಗ್ಬೇಡ, ನಿಂಗೆ ಕೈ ತುತ್ತು ಕೊಡುದು ಅಪ್ಪ ಬೇಕಂತ ಕೈ ತುತ್ತು ಕೊಡುದು. ಅಪ್ಪಂದು ಕೈ ತುತ್ತು ಬೇಡ, ಅಪ್ಪಂದು ಕೈ ತುತ್ತು. ಅನ್ನವನ್ನು ಅಮ್ಮನೆ ಕೊಡಬೇಕು ಯಾರು ಯಾಕೆ ಕೇಳಿದ್ರೆ, ಅನ್ನ ಕೊಟ್ಟು ರಕ್ಷಣೆ ಮಾಡುದು ಯಾರು ಕೇಳಿದ್ರೆ ತಾಯಿ ಅಂತ. ಗರ್ಭದಿಂದಲೇ ಇರುವಾಗಲೇ ಉಂಟಲ್ವಾ, ಮಗುವಿಗೆ ಅನ್ನ ಕೊಡುದು ಯಾರು ಕೇಳಿದ್ರೆ ತಾಯಿ ಅಲ್ಲಿ. ಹಾಗಿರುವಾಗ ಅದರ ಅಧಿಕಾರ ಇರೋದು ಏನಿದ್ರು ಕೂಡ ಅದು ತಾಯಿಗೆ ಮಾತ್ರ. ಅಂತ ನಿಮ್ಮ ಲೈಟಲ್ಲಿ ಮೇಕಪ್ ಹಾಕದೆ ಬರಬೇಡ, ಹಾಗೆ ಬಾ. ಮೇಕಪ್ ಹಾಕೊಂಡು ಬಂದ್ರೆ ಲೈಟ್ ಸಮಸ್ಯೆ, ಬೆವರು ಸಮಸ್ಯೆ. ಈ ವಿಡಿಯೋ ಇಲ್ಲಿಗೆ ಎಂಡ್ ಆಗಿಲ್ಲ, ನೆಕ್ಸ್ಟ್ ಪಾರ್ಟ್ ಕೂಡ ಸದ್ಯದಲ್ಲೇ ಬರ್ತಾ ಇದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೇನೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.